ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರ ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 173 March 15, 2021 ಸಂಶೋಧನೆ ಸ್ವಾರಸ್ಯ ನೆರವು ಪ್ರಗತಿ ಟ್ರಸ್ಟ್ ಕೋಲಾರ ತಲೆದಂಡ ಕೊಟ್ಟು ಬದುಕುವ ಹುಳು ಹಲ್ಲಿಯನ್ನು ನೋಡಿರ್ಬೇಕಲ್ಲ ಹಿಡಿಯಲು ಹೋದಾಗ ಥಟ್ಟನೆ ಅಂಗಿಯನ್ನು ಕಳಚಿದಂತೆ ಬಾಲವನ್ನೇ ಕಳಚಿ ಬಿಸಾಡಿ ಬಿಡುತ್ತದೆ ಹುಳುವಿನಂತೆ ಮುಲುಕಾಡುವ ಬಾಲವನ್ನ ನೋಡುತ್ತಿದ್ದ ಹಾಗೆಯೇ ಹಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗಿಬಿಡುತ್ತದೆ ಹೀಗೆ ಬಾಲವನ್ನು ದಂಡ ಕೊಟ್ಟು ಜೀವವನ್ನು ಕಾಪಾಡಿಕೊಳ್ಳುತ್ತದೆ ಹಲ್ಲಿ ಆದರೆ ತಲೆಯನ್ನೇ ದಂಡ ಕೊಟ್ಟು ಜೀವ ಉಳಿಸಿಕೊಳ್ಳುವ ಜೀವಿಗಳೂ ಇವೆಯಂತೆ ಹೀಗೆಂದು ಮೊನ್ನೆ ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ ಸಮುದ್ರದಲ್ಲಿ ಜೀವಿಸುವ ಪಾಚಿಯನ್ನು ತಿಂದು ಬದುಕುವ ಕೆಲವು ಬಸವನ ಹುಳುವಿನಂತಹ ಜೀವಿಗಳು ತಮ್ಮ ತಲೆಯನ್ನು ತಾವೇ ಕತ್ತರಿಸಿಕೊಂಡು ಬಿಡಬಲ್ಲುವಂತೆ ಆಟೋಟೋಮಿ ಎನ್ನುವ ಈ ಕ್ರಿಯೆಯ ಮೂಲಕ ಶಿರವನ್ನ ಸ್ವಯಂ ಛೇದ ಮಾಡಿಕೊಂಡ ಈ ಜೀವಿಗಳ ಆ ತಲೆಗಳು ಹೊಸದಾಗಿ ಎಲ್ಲ ಅಂಗಗಳನ್ನು ಬೆಳೆಸಿಕೊಂಡು ಹೊಸ ಜೀವಿಗಳಾಗುತ್ತವಂತೆ ಈ ಸ್ವಾರಸ್ಯಕರವಾದ ಜೀವಿಯ ಬಗ್ಗೆ ಜಪಾನಿನ ನಾರಾ ಮಹಿಳಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಸಯಾಕಾ ಮಿತೋ ಮತ್ತು ಯೋಚಿ ಯೂಸ ಇತ್ತೀಚಿನ ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ವಿವರವಾಗಿ ಪ್ರಕಟಿಸಿದ್ದಾರೆ ತಲೆದಂಡ ಕೊಡುವ ಈ ಜೀವಿ ನಮ್ಮ ತೋಟಗಳಲ್ಲಿ ಹರಿದಾಡುವ ಕಪ್ಪನೆಯ ಬಸವಿನ ಹುಳುವಿನಂತೆಯೇ ಇದೆ ಆದರೆ ಬಸವಿನ ಹುಳುವಿನಂತೆ ಶಂಖವನ್ನು ಹೊತ್ತು ಓಡಾಡುವುದಿಲ್ಲ ಸಮುದ್ರದ ಆಳದಲ್ಲಿ ಬಂಡೆಗಲ್ಲುಗಳು ಹಾಗೂ ಪಾಚಿ ಸಸ್ಯಗಳ ನಡುವೆ ಅವಿತುಕೊಂಡು ಬಾಳುವ ಈ ಜೀವಿಯನ್ನು ಎಲಿಸಿಯಾ ಮಾರ್ಜಿನೇಟಾ ಎಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ ಇದರ ದೇಹದ ಎರಡು ಪಕ್ಕೆಗಳಲ್ಲೂ ತೆಳುವಾದ ರೆಕ್ಕೆಗಳಂತಹ ಚರ್ಮದ ಪದರಗಳಿವೆ ಇವನ್ನು ಜೀವಿಯ ಕಾಲುಗಳು ಅಥವಾ ತೋಳುಗಳು ಅಥವಾ ರೆಕ್ಕೆಗಳು ಎನ್ನಬಹುದು ಅದರ ಅಂಚು ಕಪ್ಪಗಿದ್ದು ಅಂಚಿನ ಒಳಗೆ ತುಸು ಕೆಂಬಣ್ಣವಿರುತ್ತದೆ ದೇಹದ ತುಂಬಾ ಬಿಳಿ ಹಾಗೂ ಕಪ್ಪು ಚುಕ್ಕೆಗಳು ಹರಡಿಕೊಂಡಿರುತ್ತವೆ ತಲೆಯ ಭಾಗದಲ್ಲಿ ಎರಡು ಕೊಂಬಿನಂತೆ ಕಾಣುವ ಆದರೆ ಮೃದುವಾದ ಆಂಟೆನಾಗಳು ಇರುತ್ತವೆ ಇವು ಅವುಗಳ ಕಣ್ಣು ಮತ್ತು ಮೂಗು ಎನ್ನಬಹುದು ತಮ್ಮ ಸುತ್ತಲಿನ ಜಗತ್ತನ್ನು ಈ ಆಂಟೆನಾದ ಮೂಲಕ ಇವು ಗಮನಿಸುತ್ತವೆ ಎಲಿಸಿಯಾ ಮಾರ್ಜಿನೇಟಾವನ್ನು ಸೀಸ್ಲಗ್ ಎಂದು ಕರೆಯುತ್ತಾರೆ ಇವು ಹಿಂದೂ ಮಹಾಸಾಗರದ ಹಲವು ದ್ವೀಪಗಳ ಸಮೀಪ ಸಾಮಾನ್ಯವಾಗಿ ಕಾಣುತ್ತವೆ ಎಲಿಸಿಯಾ ಮಾರ್ಜಿನೇಟಾದಂತೆಯೇ ಇರುವ ಇನ್ನೊಂದು ಎಲಿಸಿಯಾ ಹುಳುವೂ ಇದೆ ಇವೆರಡರಲ್ಲಿ ಇರುವ ಹಲ್ಲಿನ ವ್ಯತ್ಯಾಸಗಳ ಹೊರತಾಗಿ ಉಳಿದೆಲ್ಲವೂ ಸಮಾನ ಈ ಹುಳುಗಳು ಸುಮಾರು 2-4 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತವೆ ಅಷ್ಟೇ ಇವುಗಳ ತಲೆ ಮತ್ತು ದೇಹದ ನಡುವೆ ಸ್ಪಷ್ಟವಾದೊಂದು ಗೆರೆ ಇದೆ ಇದನ್ನು ಕತ್ತು ಎನ್ನಬಹುದು ಇದು ಸಾಮಾನ್ಯವಾಗಿ ಬಂಡೆಗಳಲ್ಲಿ ಬೆಳೆಯುವ ಪಾಚಿ ಗಿಡಗಳನ್ನು ಹೆರೆದು ತಿಂದು ಬದುಕುತ್ತವೆ ಹೀಗೆ ತಿನ್ನುವ ಕೆಲವು ಸಸ್ಯಗಳ ಹರಿತ್ತನ್ನು ಇದು ಅರಗಿಸಿಕೊಳ್ಳದೆಯೇ ತನ್ನ ದೇಹದ ಜೀವಕೋಶಗಳ ಒಳಗೆ ಸೇರಿಸಿಕೊಂಡು ಬಿಟ್ಟಿರುತ್ತದೆ ಇದರಿಂದಾಗಿ ಚೆನ್ನಾಗಿ ಉಂಡ ಎಲಿಸಿಯಾ ತುಸು ಪಾಚಿ ಬಣ್ಣವನ್ನು ತೋರುವುದೂ ಉಂಟು ಎಲಿಸಿಯಾ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವಿತ್ತು ಹಲ್ಲಿ ತನ್ನ ಬಾಲವನ್ನು ಕಳಚಿಕೊಂಡ ಹಾಗೆ ಇದು ಪಕ್ಕೆಗಳನ್ನೂ ಕೂಡ ಕಿತ್ತು ಬಿಸಾಡಿ ಬಿಡಬಲ್ಲುವುದು ಇದು ಹೀಗೇಕೆ ಮಾಡುತ್ತದೆ ಕಿತ್ತು ಬಿಸಾಡಿದ ಅಂಗದ ಜಾಗದಲ್ಲಿ ಹೊಸದೊಂದು ಅಂಗ ಬೆಳೆಯುತ್ತದಲ್ಲ ಅದು ಮೊದಲಿನ ಅಂಗದಂತೆಯೇ ಇರುತ್ತದೆಯೋ ಅಥವಾ ವ್ಯತ್ಯಾಸವಿರುತ್ತದೆಯೋ ಎಲ್ಲ ಅಂಗಗಳನ್ನೂ ಇದು ಹೀಗೆ ಕಿತ್ತು ಬಿಸಾಡಬಲ್ಲುದೇ ಅಥವಾ ಕೆಲವೇ ದೇಹ ಭಾಗಗಳನ್ನು ಮಾತ್ರ ಬಿಸಾಡುತ್ತದೆಯೋ ಇವೆಲ್ಲ ಪ್ರಶ್ನೆಗಳು ಇದರ ಬಗ್ಗೆ ಇದ್ದವು ಇದೀಗ ಈ ಜೀವಿಗಳನ್ನು ಪ್ರಯೋಗಾಲಯದಲ್ಲಿ ಬೆಳೆಸಿ ಅವುಗಳ ಚಟುವಟಿಕೆಗಳನ್ನು ಗಮನಿಸುವ ಮೂಲಕ ಈ ಪ್ರಶ್ನೆಗಳಲ್ಲಿ ಹಲವಕ್ಕೆ ಉತ್ತರವನ್ನು ಹಾಗೂ ವಿಸ್ಮಯ ಎನ್ನಿಸುವ ತಲೆಯನ್ನೇ ಕಿತ್ತೊಗೆಯುವ ವಿಚಾರವನ್ನು
ಈ ಜಪಾನಿ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಮಿತೋ ಮತ್ತು ಯುಸಾ ಈ ನಿಟ್ಟಿನಲ್ಲಿ ಎಲಿಸಿಯಾ ಮಾರ್ಜಿನೇಟಾ ಹಾಗೂ ಎಲಿಸಿಯಾ ಆರ್ಥೋವಿರಿಡಿಸ್ ಎನ್ನುವ ಎರಡು ಪ್ರಭೇದಗಳನ್ನು ಪರೀಕ್ಷಿಸಿದ್ದಾರೆ. ಎಲಿಸಿಯಾ ಮಾರ್ಜಿನೇಟಾದ 15 ಜೀವಿಗಳನ್ನು ಇವರು ಪ್ರಯೋಗಾಲಯದಲ್ಲಿ ಸಾಕಿದ್ದರು. ಇವುಗಳಲ್ಲಿ 5 ಹುಳುಗಳು ಹೀಗೆ ಸ್ವಯಂ ಶಿರಚ್ಛೇದಿಸಿಕೊಂಡು ಹೊಸ ಜೀವಿಗಳಾದವು. ಇವುಗಳೆಲ್ಲವೂ ಕೂಡ ಜಪಾನಿನ ದ್ವೀಪವೊಂದರ ಬಳಿ ಸಂಗ್ರಹಿಸಿದ್ದ ಹುಳುಗಳ ಸಂತಾನಗಳಾಗಿದ್ದವು. ಇದೇ ರೀತಿಯಲ್ಲಿ ಬೇರೊಂದು ದ್ವೀಪದ ತೀರದಿಂದ 82 ಆರ್ಥೋವಿರಿಡಿಸ್ ಹುಳುಗಳನ್ನು ಸಂಗ್ರಹಿಸಿ ಅವನ್ನು ಪ್ರಯೋಗಾಲಯದಲ್ಲಿ ಬೆಳೆಸಿ ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ 3 ಜೀವಿಗಳು ಹೀಗೆ ತಮ್ಮ ತಲೆಯನ್ನು ಕತ್ತರಿಸಿಕೊಂಡು ಹೊಸ ಜೀವಿಗಳಾದುವಂತೆ. ಈ ಕ್ರಿಯೆಯನ್ನೂ ಇವರು ವಿಡಿಯೋ ಚಿತ್ರೀಕರಿಸಿ ವಿವರಗಳನ್ನು ದಾಖಲಿಸಿದ್ದಾರೆ. ಹೀಗೆ ತಲೆಯನ್ನು ಕತ್ತರಿಸಿಕೊಳ್ಳುವ ಜೀವಿಗಳು ತಮ್ಮ ಕತ್ತಿನ ಬಳಿ ಇರುವ ಒಂದು ಗೆರೆಯ ಬಳಿಯಷ್ಟೇ ದೇಹವನ್ನು ಕಳಚಿಕೊಳ್ಳುತ್ತವೆ. ತಲೆಯ ಭಾಗದಲ್ಲಿ ಮಿದುಳು ಹಾಗೂ ಬಾಯಿಯ ಹೊರತಾಗಿ ಬೇರಾವ ಅಂಗಗಳೂ ಇರುವುದಿಲ್ಲ. ಬದುಕಲು ಬೇಕಾದ ಜೀರ್ಣಾಂಗಗಳು, ಹೃದಯ, ಮೂತ್ರಪಿಂಡಗಳೆಲ್ಲವೂ ದೇಹದ ಭಾಗದ ಜೊತೆಗೆ ಕತ್ತರಿಸಿಕೊಂಡು ಹೋಗುತ್ತವೆ. ಹೀಗಿದ್ದು ತಲೆ ಬದುಕಿರುತ್ತದೆನ್ನುವುದು ಅಚ್ಚರಿ. ತಲೆ ಕತ್ತರಿಸಿದ ಮೇಲೆ ಕತ್ತಿನ ಬಳಿ ಇರುವ ಗಾಯ ಮಾಯಲು ಒಂದು ದಿನವಾದರೂ ಬೇಕು. ಅಷ್ಟರವರೆಗೂ ಆ ತಲೆಯು, ಆ ತಲೆ ಇಲ್ಲದ ಮುಂಡವು ಓಡಾಡುತ್ತಿರುತ್ತವಂತೆ. ಒಂದು ದಿನದ ನಂತರ ತಲೆ ಆಹಾರ ಸೇವಿಸಲು ಆರಂಭಿಸುತ್ತದೆ. ಈ ಭಾಗ್ಯ ಮುಂಡಕ್ಕೆ ಇಲ್ಲ. ಒಂದು ವಾರದೊಳಗೆ ತಲೆಯ ಭಾಗ ಹೊಸದೊಂದು ಹೃದಯವನ್ನ ಹುಟ್ಟಿಸಿಕೊಳ್ಳುತ್ತದೆ. ಕ್ರಮೇಣ ದೊಡ್ಡದಾಗಲು ಆರಂಭಿಸುತ್ತದೆ. 20 ದಿನಗಳೊಳಗೆ ಅದು ಎಲ್ಲ ಅಂಗಗಳನ್ನು ಹೊಸದಾಗಿ ಹುಟ್ಟಿಸಿಕೊಂಡು ಹೊಸದೊಂದು ಜೀವಿಯಾಗಿ ಬಿಡುತ್ತದೆ. ತಲೆ ಕಡಿದುಕೊಂಡ ಎಲ್ಲ ಎಲಿಸಿಯಾ ಮಾರ್ಜಿನೇಟಾಗಳಲ್ಲಿಯೂ ಹೀಗೆ ಹೊಸ ಜೀವಿ ಹುಟ್ಟುತ್ತದೆಯೇ ಎಂದು ಇವರು ಗಮನವಿಟ್ಟು ಪರೀಕ್ಷಿಸಿದ್ದಾರೆ. ಬಹುತೇಕ ಯವನಾವಸ್ಥೆಯಲ್ಲಿ ಇದ್ದ ತಲೆಗಳಷ್ಟೇ ಹೀಗೆ ಹೊಸ ಅಂಗಗಳನ್ನು ಬೆಳೆಸಿಕೊಳ್ಳುತ್ತವೆಯಂತೆ. ಒಂದು ವೇಳೆ ತಲೆ ಕತ್ತರಿಸಿಕೊಂಡ ಹುಳುವಿನ ವಯಸ್ಸು ಒಂದು ವರ್ಷದಿಂದ 2 ವರ್ಷಗಳದ್ದಾಗಿದ್ದರೆ ಅವುಗಳ ತಲೆ ಬೇರೆ ಅಂಗಗಳನ್ನು ಬೆಳೆಸಿಕೊಳ್ಳದೆಯೇ ಕೊಳೆತು ಹೋಗುತ್ತದೆ. ತುಸು ಯವನದಲ್ಲಿರುವ ಹುಳುಗಳ ತಲೆಗಳು 20 ದಿನಗಳಲ್ಲಿ ಎಲ್ಲ ಅಂಗಗಳನ್ನು ಮರಳಿ ಬೆಳೆಸಿಕೊಳ್ಳುತ್ತವೆ. ಆದರೆ ಅವುಗಳ ದೇಹಗಳು ಮಾತ್ರ ನಿಧಾನವಾಗಿ ಕೊಳೆತು ಹೋಗುತ್ತವೆ. ಹೀಗೇಕೆ? ತಮ್ಮ ತಲೆ ಇನ್ನೊಂದು ಜೀವಿಯಾಗುವ ಸಾಧ್ಯತೆ ಇಲ್ಲದಿದ್ದಾಗಲೂ ಈ ಜೀವಿಗಳು ಅದನ್ನು ತಲೆದಂಡ ಕೊಡುತ್ತವೆಯಲ್ಲ ಎಂದಿರಾ? ಇದುವೇ ಕುತೂಹಲದ ವಿಷಯ. ಹೀಗೆ ತಮ್ಮ ಶರೀರವನ್ನು ಬಿಸಾಡಿ ಹೊಸ ಶರೀರವನ್ನು ಪಡೆಯುವುದೇ ಇವುಗಳ ಉದ್ದೇಶವಾಗಿರಬಹುದೋ ಎಂದರೆ ಅದು ಸರಿಯಲ್ಲ. ಏಕೆಂದರೆ ಇದುವೇ ಗುರಿಯಾಗಿದ್ದರೆ ಬಹಳ ವಯಸ್ಸಾದವುಗಳೆಲ್ಲವೂ ಹೊಸ ದೇಹವನ್ನು ಬೆಳೆಸಿಕೊಳ್ಳಬಹುದಿತ್ತು. ಆದರೆ ವಯಸ್ಸಾದವುಗಳ ತಲೆಯೂ ಕೊಳೆಯುತ್ತದಲ್ಲ. ಹಾಗಿದ್ದರೆ ಬೇರೇನೋ ಕಾರಣವಿರಬಹುದೆಂದು ಮಿತೋ ಮತ್ತು ಯುಸಾ ಕುತೂಹಲಗೊಂಡರು. ಇದಕ್ಕಾಗಿ ಇವರು ಕಡಲಿನಿಂದ ಸಂಗ್ರಹಿಸಿದ ಎಲಿಸಿಯಾ ಆರ್ಥೋವಿರಿಡಿಸ್ ಪ್ರಭೇದದ ಹುಳುಗಳನ್ನು ಪರೀಕ್ಷಿಸಿದರು. ಈ ಹುಳುಗಳಲ್ಲಿ 3 ತಲೆಯನ್ನು ಕತ್ತರಿಸಿಕೊಂಡು ಹೊಸ ಜೀವಿಗಳಾದುವಷ್ಟೇ, ಹಾಗೆ ಅವು ಬಿಸಾಡಿದ ದೇಹವನ್ನೂ ಇವರು ಪರೀಕ್ಷಿಸಿದ್ದಾರೆ. ಈ 3 ಇನ್ನೂ 39 ಹುಳುಗಳ ಒಂದಲ್ಲ ಒಂದು ಅಂಗ ಕೊಳೆತು ಹೋಗುತ್ತಿತ್ತು. ಹೀಗೆ ಕೊಳೆತ ಅಂಗಗಳನ್ನು ಪರೀಕ್ಷಿಸಿದಾಗ ಅವುಗಳಲ್ಲಿ ಆರ್ಥೋರಿಯಸ್ ಎನ್ನುವ ಏಡಿಗಳ ಜಾತಿಗೆ ಸೇರಿದ ಪರಜೀವಿಯೊಂದು ಇದ್ದಿದ್ದು ಕಂಡುಬಂತು. ಈ ಪರಜೀವಿಗಳು ಎಲಿಸಿಯಾ ಹುಳುಗಳನ್ನು ಕಾಡುವ ಪರಜೀವಿಗಳು. ನಮ್ಮ ಹೊಟ್ಟೆಯಲ್ಲಿ ಹುಳುಗಳು ಬೆಳೆಯುವಂತೆಯೇ ಇವು ಕೂಡ ಎಲಿಸಿಯಾಗಳಲ್ಲಿ ಬೆಳೆಯುತ್ತವೆ. ಅವುಗಳನ್ನು ಕೃಶವಾಗಿಸುತ್ತವೆ. ಎಲಿಸಿಯಾ ಬಿಸಾಡಿದ ಕೊಳೆತ ಅಂಗಗಳಲ್ಲಿ ಎಲ್ಲದರಲ್ಲಿಯೂ ಈ ಪರಜೀವಿ ಇತ್ತು. ಇದುವೇ ತಲೆದಂಡಕ್ಕೆ ಕಾರಣವಿರಬಹುದೇ ಎಂದು ತರ್ಕಿಸಿದ ಮಿತೋ ಮತ್ತು ಯುಸಾ ತಲೆಯನ್ನು ಕತ್ತರಿಸಿಕೊಂಡು ಬಿಸಾಡಿದ 3 ಜೀವಿಗಳ ಮುಂಡಗಳನ್ನು ಪರಿಶೀಲಿಸಿದ್ದಾರೆ. ಅವುಗಳಲ್ಲಿಯೂ ಈ ಪರಜೀವಿಗಳು ತುಂಬಿದ್ದುವಂತೆ. ಅದೇ ಇಂತಹ ಯಾವುದೇ ಪರಜೀವಿಯ ಕಾಟವೂ ಇಲ್ಲದಿದ್ದ ಎಲಿಸಿಯಾಗಳಲ್ಲಿ ಒಂದು ಕೂಡ ತಲೆಯನ್ನು ಕತ್ತರಿಸಿಕೊಳ್ಳಲಿಲ್ಲ ಎನ್ನುವುದನ್ನೂ ಇವರು ಗಮನಿಸಿದ್ದಾರೆ. ಹಾಗಿದ್ದರೆ ಹೀಗೆ ತಲೆದಂಡ ಕೊಡುವುದು,
ತನ್ನ ದೇಹದಲ್ಲಿರುವ ಪರಜೀವಿಗಳನ್ನು ಕಳೆದುಕೊಳ್ಳಲಿರಬಹುದೇ ಇರಬಹುದು ಎನ್ನುವುದು ಮೀತೋ ಮತ್ತು ಯೂಸಾ ಅವರ ವಾದ. ಏಕೆಂದರೆ ಹಲ್ಲಿ ಅಪಾಯ ಬಂದಾಗ ಬಾಲವನ್ನು ಕಳಚಿಕೊಂಡು ತಪ್ಪಿಸಿಕೊಳ್ಳುತ್ತದಷ್ಟೇ. ಅದುವೇ ಗುರಿಯಾದರೆ ತಲೆಯನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿಕೊಳ್ಬೇಕು. ಆದರೆ ಎಲಿಸಿಯಾಗಳು ತಮ್ಮ ತಲೆಯನ್ನು ಕತ್ತರಿಸಿಕೊಳ್ಳಲು ಹಲವಾರು ಗಂಟೆಗಳು ಬೇಕು. ಇದು ಹಾಗೂ ಯಮುನದಲ್ಲಿರುವ ಜೀವಗಳಲ್ಲಿಯೇ ತಲೆದಂಡ ಕ್ರಿಯೆ ಹೆಚ್ಚಿರುವುದು ಈ ಹುಳುಗಳು ಪರಜೀವಿಗಳ ಕಾಟದಿಂದ ಕಾಪಾಡಿಕೊಳ್ಳಲು ತಮ್ಮ ದೇಹವನ್ನೇ ತ್ಯಾಗ ಮಾಡುತ್ತಿವೆ ಎಂದು ಇವರು ತರ್ಕಿಸಿದ್ದಾರೆ. ಬಹುಶಃ ತಮ್ಮ ದೇಹದಲ್ಲಿರುವ ಪಾಚಿಯ ಹರಿತ್ತಿನಿಂದಾಗಿ ಇವು ಹೊಸ ಅಂಗಗಳು ಬೆಳೆಯುವವರೆಗೂ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ಬದುಕಿರಬೇಕು ಎನ್ನುವುದು ಇನ್ನೊಂದು ಊಹೆ. ರಾಹು ಕೇತುವಿನ ಕಥೆಯಲ್ಲಿ ಕಳ್ಳತನದಿಂದ ಅಮೃತವನ್ನು ಸೇವಿಸಿದ ರಾಹುವಿನ ಶಿರವನ್ನು ಕತ್ತರಿಸಿದಾಗ ಅಮೃತದಿಂದಾಗಿ ಆ ದೇಹ ಹಾಗೂ ತಲೆ ಎರಡೂ ಬದುಕಿ ಉಳಿದಿದ್ದುವಂತೆ. ಅನಂತರ ತಲೆ ಒಂದು ಹಾವಿನ ಬಾಲವನ್ನು ಕೂಡಿಸಿಕೊಂಡು ರಾಹುವಾಯಿತು ಎಂದು ಪುರಾಣ ಕಥೆ ಹೇಳುತ್ತದೆ. ಆದರೆ ನೋಡಿ, ನಿಸರ್ಗ ಎಷ್ಟು ಸ್ವಾರಸ್ಯಕರ! ಇಲ್ಲಿ ಯಾವುದೇ ಅಮೃತವಿಲ್ಲದಿದ್ದರೂ ಹೊಸದೊಂದು ದೇಹವನ್ನು ಹುಟ್ಟಿಸಿಕೊಳ್ಳುವ ವಿಚಿತ್ರವನ್ನು ಕಾಣಬಹುದು. ಅದು ಹೇಗೆ ಇವು ಹೊಸ ಅಂಗಗಳನ್ನು ಸೃಷ್ಟಿಸಿಕೊಳ್ಳುತ್ತವೆ ಎನ್ನುವುದನ್ನು ತಿಳಿದರೆ ಬಹುಶಃ ಶಸ್ತ್ರಕ್ರಿಯೆಯ ನಂತರ ಅಂಗಗಳನ್ನು ಬೇಗ ದುರಸ್ತಿ ಮಾಡುವ ಉಪಾಯಗಳು ಸಿಗಬಹುದೇನು? ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಗೀತಾ ಕಿಣಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.